ಹಲೋ ಸ್ನೇಹಿತರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ, ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಮಳೆ ಬರ್ತಿದೆ, ನನ್ನ ಗಾಡಿ ನೋಡಿ ಎಷ್ಟೊಂದು ಮಳೆಯಲ್ಲಿ ನೆನೀತಿದೆ ಅಂತ. ತುಂಬಾ ಮಳೆ ಬರ್ತಿದ್ದರಿಂದ ಯಾವುದೇ ಕ್ಯಾಬು ಬುಕ್ ಆಗ್ತಿರ್ಲಿಲ್ಲ. ಅಂತೂ ಅಂತೂ ಹೆಂಗೋ ಬಂದು ಟ್ರೈನ್ ಹತ್ತಿದ್ವಿ. ಬ್ಯಾಂಗ್ಳೂರ್ ಟು ರಾಯಚೂರು ನಾವು ಟ್ರಾವೆಲ್ ಮಾಡ್ತಾ ಇರೋದು. ರಾಯಚೂರಲ್ಲಿ ನಮ್ಮ ಅಣ್ಣವ್ರ ಮನೆ ಸ್ಟೇ ಮಾಡಿ ನೆಕ್ಸ್ಟ್ ಡೇ ನಾವು ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ, ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಜೊತೆಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ರಾಯಚೂರಿಗೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು, ನನ್ನ ಮಗನು ಕೂಡ ಫಸ್ಟ್ ಟೈಮೇ ವಿಸಿಟ್ ಮಾಡಿದ್ದಾನೆ. ಅಲ್ಲಿ ಹೇಗಿರ್ಬೋದು ಅನ್ನೋ ಎಕ್ಸೈಟ್ಮೆಂಟು ತುಂಬಾ ಇತ್ತು. ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಅಂತ ಕೇಳ್ತಿದ್ದೆ. ಅಲ್ಲಿ ಕೇಳೋದಕ್ಕೂ ನಾವು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತಲ್ಲ. ಬಿಸಿಲಂತೂ ಹೌದು, ಇದ್ದೇ ಇರುತ್ತೆ. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದ. ಅವನ ಖುಷಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಎಂಜಾಯ್ ಮಾಡ್ತಿದ್ದ ಅಂತ. ಅವನು ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನೆಕ್ಸ್ಟ್ ಎಷ್ಟು ಎಂಜಾಯ್ ಮಾಡ್ದ ಅವನು ಅಂತ ಅವನು ಹೇಳ್ತಾ ಇದ್ದಾನೆ. ಡ್ರೈವ್ ಮಾಡ್ತಿರೋದು ನಮ್ಮ ಬ್ರದರ್, ಪಕ್ಕದಲ್ಲಿರೋದು ನಮ್ಮ ಯಜಮಾನರು. ಬ್ಯಾಕ್ ಸೀಟಲ್ಲಿ ನಾನು, ತ್ರಿವೇಣಿ ಅಕ್ಕ, ಗಿರಿಜಕ್ಕ, ನನ್ನ ಮಗ, ನಾವಂತೂ ತುಂಬ ನಕ್ಕಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ. ದೇವಸ್ಥಾನದ ಹಿಂದೆ ನದಿ ಐತಲ್ಲ, ಅದ್ರ ವ್ಯೂ ನೋಡಿ, ಇದು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಅಲ್ಲಿ ಐತಿ, ಇಲ್ಲಿಲ್ಲ, ಈ ಕಡೆ ತಕ್ಕಲಿಕ್ಕಿಲ್ಲ, ಬಾಗಿಲ ಬಂದ್ ಮಾಡ್ಯಾರ ನೋಡು. ಅದೇ ಈ ಒಳಗ್ ಬಿಡಲ್ಲ, ಇಲ್ಲಿ ಬಂದ್ ಮಾಡ್ರಿ. ತಡ ಮಾಡಿ ಹಾಕೋಂತ ಹೋಗ್ತಾರ್ರಿ ಅವ್ರು. ಅಲ್ಲಿ ಅಷ್ಟು ಮಾಡ್ತಾರ ನೋಡಿ, ಎಲ್ಲ
ಅಲ್ಲಿ ಒಳಗ್ ಬಿಡ್ತಿದ್ರು. ಬಂದಿರಿ ಒಂದ್ಸಲ ಅಲ್ಲಿಂದ ಕ್ಯೂ ಒಳಗ್ ಬಿಟ್ಟು ಅಲ್ಲಿ ಒಳಗಿಂದ ದರ್ಶನ ಮಾಡ್ತಿದ್ರು. ಒಳಗಿಲ್ಲ ಇಲ್ಲಿ ಬಾ, ಏ ಇಲ್ಲಿ ಮಾಡು. ಇವಾಗ ಏನ್ ನೋಡ್ತಾ ಇದ್ದೀರಾ, ಇದು ನೀವು ದೇವಸ್ಥಾನ ಒಳಗಡೆ ಕಾಣಿಸ್ತಾ ಇರೋ ವ್ಯೂ. ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಇಲ್ಲಿಂದನೇ ನಾನು ನಿಮ್ಮೆಲ್ಲರ ಕಡೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಂಗೆ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ ಇವಾಗ ನಾವು. ಏನೋ ದೇವಸ್ಥಾನದೊಳಗಡೆ ಹೋದ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಸ್ವಲ್ಪ ಹೊತ್ತಲ್ಲೇ ಕೂತಿದ್ವಿ, ನಂತರ ನಾವು ಇವಾಗ ಇಲ್ಲಿ ವಿಡಿಯೋ ಕಾಲ್ ಮಾಡಿ ನಮ್ಮ ಬ್ರದರ್ ಇನ್ನೊಬ್ಬರ ಅಣ್ಣಂಗೆ ತೋರಿಸ್ತಾ ಇದ್ರು. ದೇವ್ರು ನೋಡಿ ಕಾಣಿಸೋದು, ಒಳಗಡೆ ಎಲ್ಲ ಫೋನ್ ಕ್ಯಾಮ್ರಾ ಅಲೋ ಇರಲಿಲ್ಲ, ಅದರಿಂದ ಇವಾಗ ನೋಡಿ ಕಾಣಿಸ್ತಾ ಇತ್ತಲ್ಲ ಅಲ್ಲಿ ತುಳಸಿ ಕಟ್ಟೆ, ಅಲ್ಲೇ ದೇವರಿರೋದು, ರಾಘವೇಂದ್ರ ಸ್ವಾಮಿಗಳಿರೋದಲ್ಲೇ. ನೆಕ್ಸ್ಟ್ ಇವಾಗ ಹೊರಗಡೆ ಸ್ವಲ್ಪ ಹೊತ್ತು ಕೂತಿದ್ವಿ, ಯಾರೋ ಸೀರಿಯಲ್ ಆ್ಯಕ್ಟ್ರೇನೋ ಬಂದಿದ್ರು, ಹಾಗೆ ನೋಡ್ತಾ ಇದ್ವಿ. ಸ್ವಲ್ಪ ಹೊರಗಡೆ ಬಂದು ಫೋಟೋಗಳೆಲ್ಲ ಪಿಕ್ ಮಾಡ್ತಿದ್ವಿ. ಇದು ಹೊರಗಡೆಯಿಂದ ಫ್ರಂಟ್ ವ್ಯೂ ಈ ಥರ ಕಾಣಿಸ್ತಿದೆ. ಈಗೇನು ನೋಡ್ತಾ ಇದ್ದೀರಾ, ಇದು ತುಂಗಭದ್ರಾ ನದಿ. ಇದು ಮಂತ್ರಾಲಯದಿಂದ ರಾಯರ ದರ್ಶನ ಮಾಡಿದ ನಂತರ ನಾವು ಹೊರಟಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಆಂಜನೇಯ ಯೂಸ್ ಮಾಡ್ತಿದ್ದಂಥ ಗದೆ ಅಂತೆ ಇದು. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಹನುಮಂತನ ಪಾದರಕ್ಷೆಗಳು. ಪಿಲ್ವಾ
ಪಿಲ್ಲು ಅದು ವಿಮಾನ ಅಲ್ಲಿ ನೋಡಿ. ಅದೇನ್ ಅದ ಏನಂತ ಅದು ವಿಮಾನ ವಿಮಾನ ಅಲ್ಲೆಲ್ಲ ಐತೆ ನೋಡಿ ಕಾಣಿಸ್ತಾ ಇಲ್ಲ. ಅದೇ ತುಂಗಭದ್ರಾ ಬ್ರಿಡ್ಜ್.